ನಮಸ್ಕಾರ ಸ್ನೇಹಿತರೆ, ಹೆಣ್ಣಿನ ಮನಸ್ಸನ್ನು ಅರ್ಥೈಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಮದುವೆಯಾಗಿ 25ನೇ ವರ್ಷದ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರೂ ಆ ಗಂಡನಿಗೆ ತನ್ನ ಹೆಂಡತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ. ಹೆಣ್ಣೇ ಹಾಗೆ ಒಂಥರ ನಿಗೂಢ. ಆ ನಿಗೂಢತೆಯ ರಹಸ್ಯವನ್ನು ಇದುವರೆಗೆ ಯಾವ ಪುರುಷನಿಂದಲೂ ಭೇದಿಸಲು ಸಾಧ್ಯವೇ ಆಗಿಲ್ಲ. ಎಲ್ಲ ಸ್ತ್ರೀಯರ ಗುಣ ಒಂದೇ ರೀತಿಯಲ್ಲಿ ಇರದಿದ್ದರೂ ಕೆಲವೊಂದು ಗುಣಗಳು ಎಲ್ಲ ಸ್ತ್ರೀಯರನ್ನು ನೀವು ಕಾಣಬಹುದು. ಅವುಗಳನ್ನು ನೀವು ತಿಳಿದುಕೊಂಡರೆ ಅವಳಿಗೆ ನೀವು ತುಂಬ ಮತ್ತಷ್ಟು ಹತ್ತಿರವಾಗುತ್ತೀರಾ. ತುಂಬ ಹೆಂಗಸರು ತುಂಬ ಸಂಕೋಚದ ಸ್ವಭಾವವನ್ನು ಹೊಂದಿರುತ್ತಾರೆ. ತನ್ನ ಗಂಡನ ಬಳಿ ಕೂಡ ತನ್ನ ಭಾವನೆಗಳನ್ನು ಹೇಳಿಕೊಳ್ಳುವುದಿಲ್ಲ. ಅವರಲ್ಲೂ ಕೆಲವೊಂದು ಬಯಕೆಗಳಿರುತ್ತವೆ, ಆದರೆ ಹೇಳಿದರೆ ಏನು ತಿಳಿದುಕೊಳ್ಳುತ್ತಾರೋ ಎಂಬ ಭಯ ಅವರಿಗಾಗಿರುತ್ತದೆ. ಪ್ರತಿಯೊಂದು ಹೆಣ್ಣು ತನ್ನ ಗಂಡನಿಂದ ಬಯಸುವ ಕೆಲವು ವಿಷಯಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮದುವೆ ಆದ ಮೇಲೂ ಮೊದಲಿನಷ್ಟು ಸ್ವತಂತ್ರ ಯಾರಿಗೂ ಸಿಗುವುದಿಲ್ಲ. ಅದರಲ್ಲೂ ತಾನು ತನ್ನ ಸ್ನೇಹಿತರ ಜೊತೆ ಸುತ್ತಿದರೆ ಗಂಡ ಎಲ್ಲಿ ತಪ್ಪು ತಿಳಿದುಕೊಳ್ಳುತ್ತಾನೆ ಎಂಬ ಭಯ ಅವರಿಗೆ ಕಾಡುತ್ತಿರುತ್ತದೆ. ಈ ಭಯದಿಂದಲೇ ಸಾಕಷ್ಟು ಹೆಣ್ಣು ಮಕ್ಕಳು ಮದುವೆ ಆದ ಮೇಲೆ ಸಿಮ್ ಕಾರ್ಡ್ ಬದಲಾಯಿಸಿ ಯಾರ ಕಾಂಟ್ಯಾಕ್ಟ್ಗೆ ಸಿಗದೆ ಇರುವುದನ್ನು ನೀವು ಗಮನಿಸಬಹುದು. ತನ್ನ ಗಂಡ ತನ್ನ ಸೌಂದರ್ಯದ ಬಗ್ಗೆ ಹೊಗಳಬೇಕೆಂದು ಪ್ರತಿಯೊಬ್ಬ ಹೆಣ್ಣು ಮಗಳು ಬಯಸುತ್ತಾಳೆ. ಅದರಲ್ಲೂ ಹೊಸ ಉಡುಪು ಹಾಕಿದಾಗ ಅವನು ಗಮನಿಸಿ ನನ್ನ ಹೊಗಳಬೇಕೆಂದು ಅವಳು ಬಯಸುತ್ತಾಳೆ. ಆದರೆ ಇದನ್ನು ಬಾಯಿ ಬಿಟ್ಟು ಎಂದು ಅವಳು ಹೇಳುವುದಿಲ್ಲ. ನೀವು ಹೊಗಳಿದರೆ ಅವಳು ಖುಷಿಯಾಗುತ್ತಾಳೆ. ಒಂದು ವೇಳೆ ನೀವು ಅವಳನ್ನು ಹೊಗಳದಿದ್ದರೆ ನಿಮ್ಮ ಮೇಲೆ ಸಿಡುಕುತ್ತಲೇ ಇರುತ್ತಾಳೆ. ಒಳ್ಳೆಯ ಅಡುಗೆಯನ್ನು ಕೂಡ ನಿಮಗೆ ಮಾಡಿ ಹಾಕುವುದಿಲ್ಲ. ಈ ಒಂದು ಸೀಕ್ರೆಟನ್ನು ನೀವು ತಿಳಿದುಕೊಳ್ಳಬೇಕು. ಮದುವೆ ಆಗಿ ವರ್ಷಗಳು ಕಳೆದರೂ ಮದುವೆಯಾದ ಶುರುವಿನಲ್ಲಿ ಇರುವಂತಹ ರೊಮ್ಯಾನ್ಸ್ ಅನ್ನೇ ಹೆಣ್ಣು ಮಗಳು ಬಯಸುತ್ತಾಳೆ. ಆದರೆ ವರ್ಷಗಳು ಕಳೆದಂತೆ ಗಂಡು ಮಕ್ಕಳಿಗೆ ತನ್ನ ಹೆಂಡತಿಯ ಮೇಲೆ ಪ್ರೀತಿ ಅಥವಾ ರೊಮ್ಯಾನ್ಸ್ ಕ್ರಮೇಣ ಕಡಿಮೆ ಆಗುತ್ತಾ ಹೋಗುತ್ತದೆ. ಇದರ ನಿಗೂಢತೆಯನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಬೇರೆಯವರ ಮುಂದೆ ನನ್ನ ಜೊತೆ ತುಂಬ ಚೆನ್ನಾಗಿರಬೇಕು. ಹೌದು, ನನ್ನ ಗಂಡ ಬೇರೆಯವರ ಮುಂದೆ ನನ್ನನ್ನು ತುಂಬ ಕೇರ್ ಮಾಡುವಂತೆ ವರ್ತಿಸಬೇಕೆಂದು ಹೆಂಡತಿ ಬಯಸುತ್ತಾಳೆ. ಹಾಗಂತ ಅವಳು ಇದನ್ನು ಬಾಯಿ ಬಿಟ್ಟು ಎಂದೂ ಕೇಳುವುದಿಲ್ಲ. ಹೆಣ್ಣು ಬೇರೆಯವರ ಮುಂದೆ ಅಂದರೆ ಸೊಸೈಟಿ ಎದುರುಗಡೆ ತನ್ನ ಗಂಡ ತನ್ನನ್ನ ಹೊಗಳಬೇಕು, ಬಯಸಬೇಕು, ರೊಮ್ಯಾನ್ಸ್ ಮಾಡಬೇಕು, ಹೀಗೆಲ್ಲ ಅವಳು ಬಯಸುತ್ತಾಳೆ. ಮದುವೆಯಾದ ಮೊದಲು ಹುಡುಗರು ತಾನು ಪ್ರೀತಿಸಿದ ಹುಡುಗಿಯ ಹತ್ತಿರ ನಿನಗಾಗಿ ನಾನು ಏನು ಬೇಕಾದರೂ ಮಾಡಲು ಸಿದ್ಧ ಎಂದು ಹೇಳುತ್ತಾರೆ. ಆದರೆ ಮದುವೆಯ ನಂತರ ಹೆಚ್ಚಿನ ಗಂಡಂದಿರು ತಮ್ಮ ಹೆಂಡತಿಯ ಆಸೆ ಭಾವನೆಗಳನ್ನು ಗಮನಿಸುವುದೇ ಇಲ್ಲ. ಕೆಲಸ ಜವಾಬ್ದಾರಿ ಎಂದು ತಮ್ಮ ಪಾಡಿಗೆ ತಾವಿರುತ್ತಾರೆ. ಆದರೆ ಹೆಂಡತಿಗೆ ತನ್ನ ಗಂಡನ ಭಾವನೆಗಳನ್ನು ನಾನು ಹೇಳದೆ ಅರ್ಥೈಸಿಕೊಳ್ಳಬೇಕೆಂದು ಅವಳು ಬಯಸುತ್ತಾರೆ. ಆದರೆ ಗಂಡಸರು ಹೆಂಡತಿಯನ್ನು ಮನೆಯಲ್ಲಿಟ್ಟು ತಮ್ಮ ಸ್ನೇಹಿತರ ಜೊತೆ ಓಡಾಡಿಕೊಂಡು ರಾತ್ರಿ ಪಾರ್ಟಿಗಳನ್ನೆಲ್ಲ ಮುಗಿಸಿಕೊಂಡು ಆರಾಮವಾಗಿ ಮನೆಗೆ ಬರುತ್ತಾರೆ. ಆದರೆ ಹೆಂಡತಿ ತನ್ನ ಗಂಡನಿಗೋಸ್ಕರ ಊಟ ಬಿಟ್ಟು ಕಾದು ಕಾದು ಡೈನಿಂಗ್ ಟೇಬಲ್ ಮೇಲೆ ಮಲಗಿರುವ ಹಲವಾರು ಉದಾಹರಣೆಗಳನ್ನು ನಾವು ನೋಡಬಹುದು. ಪ್ರೀತಿ ಮಾಡಿ ಮದುವೆಯಾಗಿರಲಿ ಅಥವಾ ಅರೇಂಜ್ ಮಾಡಿ ಮದುವೆಯಾಗಿರಲಿ, ಮದುವೆಗೆ ಮೊದಲು ನಿಮ್ಮ ಹುಡುಗಿಗೆ ಏನು ಹೇಳಿದರೂ ನಿಮಗೆ ಚಂದವೇ. ಅವಳ ಒಂದು ಧ್ವನಿಗಾಗಿ ನೀವು ಕಾಯುತ್ತಿರುತ್ತೀರಿ. ಅವಳು ಪೆದ್ದು ಪೆದ್ದಾಗಿ ಏನಾದರೂ ಹೇಳಿದರೂ ಚಂದನೇ ಕಾಣುತ್ತಾಳೆ. ನಕ್ಕು ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ಅವಳ ಮಾತಿಗೆ ಸ್ಪಂದಿಸುತ್ತಿರುತ್ತೀರಿ. ಹೌದು ತಾನೇ? ಆದರೆ ಮದುವೆಯಾಗಿ ಕೆಲವು ವರ್ಷಗಳು ಕಳೆಯುತ್ತಿದ್ದಂತೆಯೇ ನೀವು ನಿಮ್ಮದೇ ಲೋಕದಲ್ಲಿ ಮುಳುಗಿ ಹೋಗುತ್ತೀರಾ. ಅವಳು ಏನಾದರೂ ಹೇಳಲು ಬಂದರೆ ಕೇಳುತ್ತಿದ್ದಂತೆಯೇ ಫೋನ್ ಮೇಲೆ ಕನ್ನಾಡಿಸುತ್ತೀರಾ, ಇಲ್ಲ ರೇಗುತ್ತೀರಾ. ಏನೇ ಇರಲಿ, ನೀವು ಈ ರೀತಿ ಮಾಡುತ್ತಿದ್ದರೆ ಅದನ್ನು ಬದಲಾಯಿಸುವುದು ಒಳ್ಳೆಯದು. ಇಲ್ಲದಿದ್ದರೆ ನಿಮ್ಮ ಸಂಸಾರದಲ್ಲಿ ತೊಂದರೆ ಬರೋದು ಗ್ಯಾರಂಟಿ. ಒಂದು ಸುಂದರವಾದ ಸಂಸಾರ ಬೇಕೆಂದರೆ ಗಂಡ ಹೆಂಡತಿಯ ಮಾತನ್ನು ಕೇಳಿಕೊಳ್ಳುವ ಗುಣ ಬೆಳೆಸಬೇಕು. ಕೆಲವರು ನಾನು ಹೆಂಡತಿ ಮಾತು ಕೇಳುತ್ತಿದ್ದರೆ ಅಮ್ಮನವರ ಗಂಡ ಅಂತ ಬೇರೆಯವರು ಅಂದುಕೊಳ್ಳುತ್ತಾರೆ ಎನ್ನುವ ಭಾವನೆ ಗಂಡಂದರಲ್ಲಿ ಇರುತ್ತದೆ. ಇದೇ ಕಾರಣ ಹೆಂಡತಿಯ ಮಾತನ್ನು ಕೇಳುವರು ತುಂಬ ಕಡಿಮೆ. ಇದೇ ಕಾರಣ ಹೆಂಡತಿಯ ಮಾತನ್ನು ಕೆಲವೊಬ್ಬರು ಕೇಳುವುದಿಲ್ಲ.
ಕೆಲವು ಗಂಡಸರು ಹೊರಗಡೆ ಜನರ ಜೊತೆ ಸ್ನೇಹಿತರ ಜೊತೆ ನಗುನಗುತ್ತಾ ಮಾತನಾಡುತ್ತಾರೆ, ಅದೇ ಮನೆಗೆ ಬಂದ ತಕ್ಷಣ ತುಂಬಾ ಗಂಭೀರವಾಗಿ ವರ್ತಿಸುತ್ತಾರೆ. ಮತ್ತೆ ಕೆಲವರು ಹೆಂಡತಿ ಜೊತೆ ಸ್ವಲ್ಪ ಹೊತ್ತು ಮಾತಾಡುವುದಕ್ಕಿಂತ ಮೊಬೈಲ್ ಟಿವಿ ತಮ್ಮ ಪ್ರಪಂಚದಲ್ಲಿ ಕುಳಿತು ಬಿಡುತ್ತಾರೆ. ಹೀಗೆ ಹೆಂಡತಿಯ ಜೊತೆ ಸಂಭಾಷಣೆ, ಹೆಂಡತಿಯ ಮಾತು ಕೇಳದೆ ಹೋದರೆ ಸಂಸಾರದಲ್ಲ ಏನೆಲ್ಲ ಆಗುವ ಸಾಧ್ಯತೆಗಳಿವೆ ಎನ್ನುವುದನ್ನು ನೀವೇ ನೋಡಿ. ನಂಬರ್ 1, ಹೆಂಡತಿ ನಿಮ್ಮಿಂದ ಅಂತರ ಕಾಯ್ದುಕೊಳ್ಳುತ್ತಾಳೆ. ಅವಳಿಗೆ ಅವಳ ಭಾವನೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಸಾಧ್ಯವಿಲ್ಲ ಎಂದು ಗೊತ್ತಾದ ತಕ್ಷಣ ನಿಮ್ಮ ಜೊತೆ ಏನು ಹೇಳದೆ ಅಂತರ ಕಾಯ್ದುಕೊಳ್ಳಲು ಪ್ರಾರಂಭಿಸುತ್ತಾಳೆ. ಹೆಂಡತಿ ಎಂದರೆ ನಿಮಗೆ ಭಾವನೆಯೇ ಇಲ್ಲವೇ ಎಂಬ ಹತಾಶೆ ಅವಳಲ್ಲಿ ಇರುತ್ತದೆ. ಇದೇ ಕಾರಣ ಅವಳಿಗೆ ಒಂಟಿತನ ಕಾಡಲಾರಂಭಿಸುತ್ತದೆ. ಇದೇ ಅವಳನ್ನ ಖಿನ್ನತೆಗೆ ದೂಡಬಹುದು. ಇದರಿಂದ ಸಂಸಾರ ಕೂಡ ಹಾಳಾಗುತ್ತದೆ. ನಂಬರ್ 2, ವಿಚಿತ್ರವಾಗಿ ವರ್ತಿಸಲು ಪ್ರಾರಂಭಿಸುತ್ತಾಳೆ. ನಿಮಗೆ ಇತ್ತೀಚೆಗೆ ಪತ್ನಿಯ ವರ್ತನೆ ವಿಚಿತ್ರ ಹಾಗೂ ಕಿರಿಕಿರಿ ಅನಿಸುತ್ತದೆಯೇ? ಹಾಗಾದರೆ ಅದಕ್ಕೆ ನೀವೇ ಕಾರಣ. ನೀವು ಏನಾದರೂ ಹೇಳಿದರೆ ಅದಕ್ಕೆ ತುಂಬ ನಿರಸ ಪ್ರತಿಕ್ರಿಯೆ ಅಥವಾ ಕೋಪದಿಂದ ವರ್ತಿಸುವುದು, ಇವೆಲ್ಲ ನೀವು ಅವಳ ಮನಸ್ಸನ್ನು ಅರಿಯುತ್ತಿಲ್ಲ ಎಂಬ ಅವಳ ಭಾವನೆ. ಅವಳ ವರ್ತನೆ ವಿಚಿತ್ರ ಅನಿಸಿದಾಗ ಅವಳ ಮೇಲೆ ಕೋಪಗೊಳ್ಳುವ ಬದಲು ಕುಳಿತು ಅವಳ ಜೊತೆ ಮಾತನಾಡಿ, ಅವಳ ಮಾತುಗಳಿಗೆ ಕಿವಿಗೊಡಿ, ಎಲ್ಲವೂ ಸರಿ ಹೋಗುತ್ತದೆ. ನಂಬರ್ 3, ಅವಳು ನಿಮ್ಮ ಮೇಲಿನ ಆಸೆ ಕಳೆದುಕೊಳ್ಳಬಹುದು. ನೀವು ಅವಳ ಮಾತಿಗೆ ಕಿವಿಗೊಡದೆ ಹೋದರೆ ಕ್ರಮೇಣ ಆಕೆಗೂ ನಿಮ್ಮ ಮೇಲಿನ ಆಸಕ್ತಿ ಕಡಿಮೆಯಾಗುತ್ತದೆ. ಅವಳು ದೈಹಿಕವಾಗಿ ಮಾನಸಿಕವಾಗಿ ನಿಮ್ಮಿಂದ ದೂರ ಹೋಗಲು ಪ್ರಾರಂಭಿಸುತ್ತಾಳೆ. ಅವಳ ಆತ್ಮವಿಶ್ವಾಸ ಕುಗ್ಗುತ್ತದೆ. ನಿಮ್ಮ ಹೆಂಡತಿ ವಿಚಿತ್ರವಾಗಿ ವರ್ತಿಸುತ್ತಾಳೆ ಎಂದು ದೂರುವ ಬದಲು ನೀವು ಆಕೆಯ ಜೊತೆ ಮಾತನಾಡುವುದನ್ನು ಕಲಿಯಿರಿ. ಆಕೆ ಏನಾದರೂ ಹೇಳಿದರೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ. ಹೀಗೆ ಮಾಡಿದ್ದೆ ಆದರೆ ಖಂಡಿತ ಆಕೆ ನಿಮ್ಮ ಮೆಚ್ಚಿನ ಮಡದಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಂಬರ್ 4, ಅನೈತಿಕ ಸಂಬಂಧ ಕೂಡ ಬೆಳೆಸಿಕೊಳ್ಳಬಹುದು. ನಿಮ್ಮಿಂದ ಸಿಗದ ಭಾವನಾತ್ಮಕ ಬೆಂಬಲ, ಪ್ರೀತಿ, ಮೆಚ್ಚುಗೆ, ನುಡಿ ಆಕೆಗೆ ಬೇರೆಯವರಿಂದ ಸಿಕ್ಕರೆ ಅವರ ಜೊತೆ ಅನೈತಿಕ ಸಂಬಂಧ ಕೂಡ ಬೆಳೆಸಬಹುದು. ಇಲ್ಲದಿದ್ದರೆ ನಿಮ್ಮ ಜೊತೆ ಸಮಯ ಕಳೆಯುವ ಬದಲು ಮನೆಯವರ ಜೊತೆ ಅಥವಾ ಸ್ನೇಹಿತ ಸ್ನೇಹಿತೆಯರ ಜೊತೆ ಸಮಯ ಕಳೆಯಬಹುದು. ಕೆಲಸಕ್ಕೆ ಹೋಗುತ್ತಿದ್ದರೆ ಬೇಗನೆ ಮನೆಗೆ ಬಂದು ನಿಮ್ಮ ಜೊತೆ ಸಮಯ ಕಳೆಯ ಬದಲು ಆಫೀಸ್ ಸಹೋದ್ಯೋಗಿಗಳ ಜೊತೆ ಹೆಚ್ಚು ಸಮಯ ಕಳೆಯಬಹುದು. ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೋಬಾರದು ಅಂತಾರೆ. ಹಾಗೆಯೇ ಸಂಸಾರದ ಹಳಿ ತಪ್ಪಿದ ಮೇಲೆ ಬಾಯಿ ಬಡ್ಕೋ ಬದಲು ಸಂಸಾರವನ್ನು ಸುಂದರವಾಗಿರಿಸಲು ಇಬ್ಬರು ಪ್ರಯತ್ನಿಸಬೇಕು. ಹೆಂಡತಿಯ ಮಾತು ಕೇಳಿದ ತಕ್ಷಣ ಅಮ್ಮವರ ಗಂಡ ಆಗೋದಿಲ್ಲ. ನೀವು ಆಕೆಯ ಮಾತುಗಳಿಗೆ ಸ್ಪಂದಿಸಲು ಪ್ರಾರಂಭಿಸಿದರೆ ನಿಮಗೆ ಸರಿ ಅನಿಸದೇ ಇರುವ ವಿಷಯಗಳನ್ನು ಆಕೆಗೆ ಹೇಳಿ ತಿದ್ದಬಹುದು. ಅವರು ನಿಮ್ಮ ಮನಸ್ಸಿಗೆ ನೋವು ಉಂಟು ಮಾಡಲು ಬಯಸುವುದಿಲ್ಲ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸುಖವಾಗಿ ಜೀವನ ನಡೆಸಬಹುದು.